ಆತ್ಮೀಯರೇ, ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ 6ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಛತೆ. ಶ್ರೀಕೃಷ್ಣ ಅರ್ಜುನನಿಗೆ ಕರ್ತವ್ಯವನ್ನು ಕರ್ಮವನ್ನು ಮಾಡುವಾಗ ನಮ್ಮ ಮನಸ್ಸೂ ಕೂಡ ಹೇಗೆ ನಿಯಂತ್ರಣದಲ್ಲಿರಬೇಕು ಅನ್ನುವಂತಹ ಮಾತನ್ನು ಈ ಶ್ಲೋಕದಲ್ಲಿ ಹೇಳ್ತಾ, ಅರ್ಜುನ, ಮೂಢಬುದ್ಧಿವುಳ್ಳ ಮನುಷ್ಯನು ಎಲ್ಲ ಇಂದ್ರಿಯಗಳನ್ನು ಮೇಲ್ನೋಟಕ್ಕೆ ತಡೆದು ಮನಸ್ಸಿನಲ್ಲಿ ಆ ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸುತ್ತಿರುವವನನ್ನು ಮಿಥ್ಯಾಚಾರಿ ಅಂದರೆ ದಾಂಭಿಕ ಎಂದು ಹೇಳುತ್ತಾರೆ. ಅಂದರೆ ನಾವು ಕರ್ಮಯೋಗಿ ಆಗಬೇಕು ಅಂದರೆ ನಾವು ಮಾಡುವಂತಹ ಕೆಲಸ ಮತ್ತು ನಮ್ಮ ಮನಸ್ಸು ಎರಡೂ ಒಂದೇ ಆಗಿರಬೇಕು. ನಾವು ಮಾಡುವ ಕೆಲಸ ಬೇರೆ, ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಇರೋದು ಬೇರೆ. ಹೀಗಿದ್ರೆ ನಾವು ಕರ್ಮಯೋಗಿಗಳು ಆಗೋದಿಲ್ಲ. ಒಂದು ಸಾರಿ ಗೌತಮ ಬುದ್ಧ ಆನಂದನ ಜೊತೆಗೆ ನಡೆದುಕೊಂಡು ಹೋಗ್ತಾ ಇದ್ದ ದಾರಿಯಲ್ಲಿ ಒಂದು ಸಣ್ಣ ಹಳ್ಳ ಇತ್ತು, ಅದರಲ್ಲಿ ನೀರು ಹರಿತಾ ಇತ್ತು. ಆ ಹಳ್ಳವನ್ನು ದಾಟುವಂತಹ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಗೌತಮ ಬುದ್ಧನಲ್ಲಿ ವಿನಂತಿಯನ್ನು ಮಾಡಿದ್ಲು, ನನ್ನನ್ನು ಈ ಹಳ್ಳದಿಂದ ದಾಟಿಸಿ ಅಂತ. ಗೌತಮ ಬುದ್ಧ ಅವಳನ್ನು ಅನಾಮತ್ತಾಗಿ ಎತ್ಕೊಂಡು ಹಳ್ಳವನ್ನು ದಾಟಿಸಿ ಗೌತಮ ಬುದ್ಧ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋದ. ಅವನ ಜೊತೆಗೆ ಆನಂದ ಕೂಡ ನಡೆದು ಬಂದ. ಇದು ನಡೆದಿದ್ದು ಮುಂಜಾನೆಯ ಸಮಯದಲ್ಲಿ. ಸಂಜೆ ಗೌತಮ ಬುದ್ಧ ಆನಂದನಿಗೆ ಕೇಳ್ದ, ಯಾಕೆ ಆನಂದ ನೀನು ಒಂದು ರೀತಿ ಇದ್ದೀಯಾ ಅಂತ. ಆವಾಗ ಆನಂದ ತನ್ನ ಮನಸ್ಸಿನಲ್ಲಿರೋದನ್ನು ಹೇಳ್ದ, ಅಲ್ಲ ಬುದ್ಧರೇ, ಆ ಹೆಣ್ಣು ಮಗಳನ್ನು, ವಯಸ್ಸಿನ ಹೆಣ್ಣು ಮಗಳನ್ನು ಆ ರೀತಿ ಎತ್ತಿ ನೀವು ಹಳ್ಳವನ್ನು ದಾಟಿಸಿದ್ರಲ್ವಾ, ನಾವೆಲ್ಲ ಸನ್ಯಾಸಿಗಳು, ಇಂತಹ ಚಟುವಟಿಕೆಗಳಿಂದ ದೂರ ಇರಬೇಕಲ್ವಾ, ನೀವು ಹೇಗೆ ಅವಳನ್ನು ಮುಟ್ಟಿದ್ರಿ, ಹೇಗೆ ಎತ್ಕೊಂಡ್ರಿ? ಆವಾಗ ಗೌತಮ ಬುದ್ಧ ಹೇಳ್ದ, ಅಯ್ಯೋ ಹುಚ್ಚ, ನಾನು ಅವಳನ್ನು ಎತ್ತಿ ಅಲ್ಲೇ ಇಳಿಸಿ ಬಂದುಬಿಟ್ಟಿದ್ದೀನಿ, ಆದರೆ ನೀನು ಅವಳನ್ನು ಇಡೀ ದಿನ ಎತ್ಕೊಂಡೇ ಸುತ್ತಾಡಿದೀಯಾ, ಇಲ್ಲಿಯವರೆಗೆ ಎತ್ಕೊಂಡೇ ಇದೆಯಾ ಅಂತ. ಸೊ ನಾವು ಮಾಡುವಂತಹ ಕರ್ತವ್ಯ ಹೊರಗಡೆಯಿಂದ ನಾವು ಯಾರನ್ನೇ ಎತ್ಕೊಳ್ಳದೆ ಮನಸ್ಸಿನಲ್ಲಿ ಯಾರನ್ನೋ ಎತ್ಕೊಂಡು ಬಿಟ್ರೆ ಭೌತಿಕವಾಗಿ ಎತ್ಕೊಂಡಷ್ಟೆ. ಜೈನ ಸಾಹಿತ್ಯ ವಡ್ಡಾರಾಧನೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಒಂದು ಕೆಲಸವನ್ನು ಮಾಡಿಕೊಳ್ಳೋದಕ್ಕಾಗಿ ಒಂದು ಪ್ರಾಣಿ ಬಲಿಯನ್ನು ಕೊಡುವಂತಹ ಸನ್ನಿವೇಶ ಎದುರಾಗುತ್ತೆ. ಸೊ ಜೈನರು ಯಾವ ಕಾರಣಕ್ಕೂ ಹಿಂಸೆಯನ್ನು ಮಾಡುವಂತಿಲ್ಲ. ಹಾಗಾಗಿ ಒಂದು ಉಪಾಯವನ್ನು ಆ ವಡ್ಡಾರಾಧನೆ ಸಾಹಿತ್ಯದಲ್ಲಿ ಕಂಡುಕೊಳ್ಳಲಾಗುತ್ತೆ. ನಾವು ಹಿಟ್ಟಿನ ಕೋಳಿಯನ್ನು ಮಾಡಿ ನಿಜವಾದ ಕೋಳಿಯನ್ನು ಕೊಟ್ಟರೆ ಅದು ಹಿಂಸೆ. ಹಾಗಾಗಿ ಹಿಟ್ಟಿನ ಕೋಳಿಯನ್ನು ಮಾಡಿ ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟು ಈ ಒಂದು ಪದ್ಧತಿಯನ್ನು ಮುಗಿಸೋಣ ಅಂತ. ಆ ಕಥೆ ಮುಂದುವರೆದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿದ್ದಕ್ಕಾಗಿ ಹಲವಾರು ಜನ್ಮಗಳನ್ನು ಎತ್ತಬೇಕಾಯಿತು ಅಂತ ಹೇಳುತ್ತೆ. ನಾನು ಬಹಳ ಸಣ್ಣವನಿದ್ದಾಗ ಅದನ್ನು ಓದಿದ್ದೆ. ನಾನು ಕೂಡ ಗೊಂದಲಕ್ಕೆ ಒಳಗಾಗಿದ್ದೆ. ಯಾಕೆ ಹೀಗೆ? ಹಿಟ್ಟಿನ ಕೋಳಿ ಬಲಿ ಕೊಟ್ಟರೆ ಅಥವಾ ಅದೊಂದು ಆಚರಣೆ ಮಾಡಿದರೆ ಅದು ಹಿಂಸೆನಾ ಅಂತ. ಈಗ ನನಗೆ ಅದು ಅರ್ಥ ಆಯಿತು. ಅಲ್ಲಿ ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟಿರಬಹುದು, ಆದರೆ ಮನಸ್ಸಿನಲ್ಲಿ ಒಂದು ಕೋಳಿಯನ್ನು ಬಲಿ ಕೊಡ್ತಾ ಇದ್ದೇನೆ ಅನ್ನುವಂತಹ ಭಾವನೆ ಮೂಡಿದೆಯಲ್ಲ, ಅದು ಕೂಡ ಬಲಿ ಕೊಟ್ಟಷ್ಟೇ ಪಾಪ. ಒಬ್ಬ ಕೊಲೆಗಾರ ಕೊಲೆ ಮಾಡ್ತಾನೆ, ಕೊಲೆ ಮಾಡೋದಕ್ಕೆ ಮುಂಚೆ ತನ್ನ ಮನಸ್ಸಿನಲ್ಲಿ ಒಬ್ಬ ಕೊಲೆಗಾರನನ್ನು ಸೃಷ್ಟಿ ಮಾಡಿಕೊಳ್ತಾನೆ.
ಭೌತಿಕವಾಗಿ ಒಬ್ಬನನ್ನು ಕೊಲ್ಲೋದಕ್ಕೆ ಮುಂಚೆ ಮಾನಸಿಕವಾಗಿ ಅವನನ್ನು ಕೊಲ್ಲೋದಕ್ಕೆ ತಯಾರಾಗ್ತಾನಲ್ಲ, ಆಗಲೇ ಆತ ಕೊಲೆಗಾರನಾಗ್ಬಿಡ್ತಾನೆ. ಹಾಗಾಗಿ ನಾವು ಮಾಡುವ ಕರ್ತವ್ಯಕ್ಕೆ ಮತ್ತು ನಮ್ಮ ಮನಸ್ಸಿಗೆ ವ್ಯತ್ಯಾಸಗಳು ಇರಬಾರದು. ಈ ಶ್ಲೋಕ ಅದನ್ನು ಹೇಳುತ್ತೆ. ನಾಳೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.